ಸಾವಿತ್ರಿ ಇನ್ನು ಸ್ವಲ್ಪ ಸಾಂಬಾರ್ ಹಾಕು. ಅಯ್ಯೋ ಸಾಕುರಿ, ಚೆನ್ನಾಗಿ ಮಾಡಿದ್ಯಾ. ಬಂದ್ರೋ ಬಂದ್ರೋ ಬಂದ್ರೋ, ಎಲ್ರೋ ಹೋಗಿದ್ರಿ, ನಿಮ್ಗೋಸ್ಕರ ಕಾದು ಕಾದು ಸುಸ್ತಾಗಿ ಈಗ ತಾನೇ ಕೂತ್ಕೊಂಡು. ಎಲ್ಲಿಗೆ ಕರ್ಕೊಂಡು ಹೋಗಿದ್ಯಮ್ಮ? ಅವಳು ಕರ್ಕೊಂಡೋಗಿರ್ಲಿಲ್ಲ, ಪಟ್ಟ ಎಲ್ಲ ಸುತ್ತಾಡ್ಕೊಂಡ್ ಬರೋಣ ಅಂತ ನಾನೇ ಕರ್ಕೊಂಡೋಗಿದ್ದೆ. ಅಯ್ಯೋ ಅಣ್ಣ, ನೀನು ಅವಳಿಗೆ ಯಾಕೆ ಕರ್ಕೊಂಡೋದೆ? ನನ್ಗೊಂದು ಮಾತು ಹೇಳಿದಿದ್ರೆ ನಾನು ನಿನ್ನ ನಂದಿ ಬೆಟ್ಟಕ್ಕೋ ಬನ್ನೇರುಘಟ್ಟಕ್ಕೋ ಕರ್ಕೊಂಡು ಹೋಗ್ತಿದ್ನ? ಯಾಕೆಲ್ಲ ಹಾಗೆ ನೋಡ್ತಿದ್ದೀರಾ? ನಮ್ಮ ಜೊತೆಲೆ ಇನ್ನೊಬ್ಬ ಹುಟ್ಟಿದ್ರೆ ನಾವು ಅವನ್ನ ಅಣ್ಣನೋ ತಮ್ಮನೋ ಅಂತ ಕರಿತಿರ್ಲಿಲ್ವಾ? ಹಾ, ಹಾಗೆ ಇವನು ನಮ್ಮ ಜೊತೆ ನಮ್ಮ ಅಮ್ಮನ ಹೋಟೆಲ್ ಹುಟ್ಟ ಅಂತ ಅನ್ಕೋತೀವಿ. ಹೌದು, ಈ ಮಾತನ್ನ ಕೇಳಿ ಆನಂದ ಆಗೋಯ್ತು. ಹುಟ್ಟಾಗಿಂದ ನಾನು ತಪ್ಪಲಿ, ನಮ್ಮ ತಾತನ ಬಿಟ್ರೆ ನಂಗೆ ಬೇರೆ ಯಾರು ಗೊತ್ತಿಲ್ಲ. ಈಗ ನೋಡಿ, ಅಪ್ಪ ಅವ್ವ ತಮ್ಮಂದಿರು, ಆಹಾ ನಾನೇ ಅದೃಷ್ಟವಂತ, ನಾನೇ ಅದೃಷ್ಟವಂತ. ಈ ಖುಷಿಲಿ ಚೆನ್ನಾಗಿ ಉಂಡ್ಬಿಡ್ತೀನಿ. ಕಳ್ರು ಇಳಿರ ಕೆಳಗೆ. ಚಾಕು ಏನ್ರ ನೋಡ್ತಾ ಇದೀರಾ? ನಿಮ್ಮ ಹತ್ರ ಏನಿದೆ ತೆಗಿರೋ. ಎತ್ತೋ ಎತ್ತೋ ಸಿಗರೇಟ್ ಐತೆ, ಶರ್ಟ್ ಹಾಕಿದೀನಿ, ಪ್ಯಾಂಟ್ ಹಾಕಿದೀನಿ, ಬೂಟ್ ಹಾಕಿದೀನಿ, ಅದ್ ನಮ್ಮ ಅಪ್ಪಯ್ಯ ಕುಡಿಸಿದ್ದು. ತಡೆಯೋ, ಶಾನೆ ಚೂಪಾಗೈತೆ, ಬಿಸಾಕ್ತಿ. ಏನ್ ಕೇಳ್ದೆ? ಮದ್ದು ತೆಗೆಯಲೆ. ನನ್ನ ಮಕ್ಕಳ ನೀವೇ ಒದೆ ತಿಂತೀರಾ? ನಿಮ್ಗೆ ಏನ್ ಹೋಗ್ತಿರೋ? ಹೊಡಿರ ಹೊಡಿರ. ಈ ಪುಟ್ಟು ನೀನ್ ಪುಟ್ಕೋಸಿ ಅನ್ಕೊಂಡ್ಬಿಟ್ಟಿದ್ರಾ? ರಾಗಿ ಮುದ್ದೆ ತಿಂದಿರೋ ದೇಹ ತಮ್ದಿರ್ಗೆ ವಾಚು ಚೈನು ಉಂಗ್ರ ಎಲ್ಲ ಕಳ್ಸ್ಕೊಡಿ ಅಂದ್ರು. ಇವ್ರು ಕಳ್ಸ್ಕೊಟ್ಬಿಟ್ರು, ನನಗ್ ಕೊಡಿ ಅಂದ್ರು. ನನ್ನ ಹತ್ರ ಏನೈತೆ ಕೊಡಕ್ಕೆ? ಇರ್ರಪ್ಪ ಕೊಡ್ತೀನಿ ಅನ್ಬಿಟ್ಟು ಶುರು ಹಚ್ಕೊಂಡೆ, ಕೊಟ್ಟೆ ಕೊಟ್ಟೆ. ಅವ್ರ ಮಗ ಉಳ್ಳಿ ಬಸನ್ ಹನುಮಂತ್ರ ಯಾದಂಗ ಹೋಯ್ತು. ನಿನ್ಗೇನಾಗ್ಲಿಲ್ಲ ತಾನೇ? ಆಗದ, ನಂಗೊಂದ್ ನಾಕ್ ಗೂಸ ಬಿತ್ತು. ಯಾರೋ ಗುಂಡಗಳ ಜೊತೆ ಹೊಡೆದಾಡಿದ್ರಂತೆ. ಹೌದಮ್ಮ, ಇವತ್ತು ಅಣ್ಣ ಇಲ್ಲದೆ ಇದ್ರೆ ನಮ್ಮನ್ನೊಂದು ಗತಿ ಕಾಣಿಸ್ಬಿಟ್ಟಿರೋರು. ಅಲ್ವೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾರ್ದಿತ್ತ? ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡೋದಮ್ಮ? ಸುಮ್ಮನೆ ಯಾಕೆ ತಲೆ ಬಿಸಿ ಅಂತ ಸುಮ್ಮನೆ ಬಂದ್ಬಿಟ್ವಿ ಅಲ್ಲೇನಣ್ಣ? ಹೂನಪ್ಪ. ವಾಚು ಚೈನು ಉಂಗ್ರ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರಲ್ಲ, ನಿಮ್ ಕೈ ಯಾವಾಗ ಕೊಟ್ರು? ಅದು ಅದು ಅಣ್ಣ, ನೀನು ಆ ಕಡೆ ಅವ್ರ ಜೊತೆ ಹೊಡೆದಾಡ್ತಿದ್ಯಲ್ಲ, ಆಗ ಮಿಕ್ಕಿದವ್ರು ಈ ಕಡೆಯಿಂದ ಬಂದು ಕೊಟ್ಬಿಟ್ರು. ಅಲ್ವೇನೋ? ಹೌದೌದು, ಆವಾಗ್ಲೇ ನಮ್ಗೆ ಅವ್ರು ಕೊಟ್ಟಿದ್ದು. ಪ್ರಸಾದ್ ಎಂಟರ್ಪ್ರೈಸಸ್, ಪ್ರಸಾದ್ ಅಂಡ್ ಕಂಪನಿ, ಸಾವಿತ್ರಿ ಪ್ರಸಾದ್, ಪುಟ್ ನರ್ಸ. ಪುಟ್ಲಕ್ಷ್ಮಿ, ಪುಟ್ಟನಿಗೆ ಪುಟ್ಟಲಕ್ಷ್ಮಿ ಮಾಡುವ ನಮಸ್ಕಾರಗಳು. ನೀನು ಪಟ್ಟಣಕ್ಕೆ ಹೋಗಿ ಇಷ್ಟು ದಿನವಾದರೂ ಒಂದು ಕಾಗದ ಇಲ್ಲ, ಸುದ್ದಿ ಇಲ್ಲ, ನಿನ್ ಪ್ರೀತಿ ಮಾಡಿ ಮದುವೆ ಮಾಡ್ಕತ್ತೇನೆ ಅಂತ ಮಾತು ಕೊಟ್ಟು ಸದ್ದೇ ಇಲ್ದಂಗೆ ಹೋಗಿ ಕುಂತ್ಬಿಟ್ಟಿದೀಯಲ್ಲ, ಇದು ನಿಂಗೆ ನ್ಯಾಯವಾ? ನಂಬದವ್ರಿಗೆ ಮೋಸ ಮಾಡಿದ್ರೆ ನಿಂಗೆ ದೇವರು ಒಳ್ಳೇದು ಮಾಡೋಕ್ಕಿಲ್ಲ. ಬೇಗನೆ ಬಂದು ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ನಾನೇ ಗಂಟು ಮುಟ್ಟೆ ಕಟ್ಕೊಂಡು ನೀನು ಇರತ್ತವನ್ನೇ ಬಂದುಬಿಡ್ತೀನಿ. ಯಾವುದಕ್ಕೂ ಬಿರ್ರನ್ ಬಾ ಅಥವಾ ಒಂದು ಕಾಗದನಾದರೂ ಬರಿ, ನಿನ್ನ ದಾರಿ ಕಾಯ್ತಿರೋ ಪುಟ್ಟ ಲಕ್ಷ್ಮಿ. ಅಂದರೆ ನನ್ನ ಮಗಳ ಪ್ರಯತ್ನ ಎಲ್ಲ ವ್ಯರ್ಥ, ಇಲ್ಲ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಅವನು ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಲೇಬೇಕು. ಸಿದ್ದಪ್ಪ ಸ್ವಾಮಿ ಬನ್ನಿ. ತೋಳಿ ಮೇಡಮ್, ಏನು ಕೊಡಿ ಮೇಡಮ್? ನಿಮ್ಮ ಹತ್ರ ಏನಿದೆ ಅದನ್ನು ಕೊಡಿ. ಗೋಬಿ ಮಚೂರಿ, ಪನ್ನೀರ್ ಪಕೋಡ, ಆನಿಯನ್ ಪಕೋಡ ಇದೆ ಸರ್. ಕಳ್ಳು ಬೋಟಿ ಸಿಗ್ತದ? ಇದರಲ್ಲಿ ಇದೆ ನೋಡಿ. ಟು ವೆಜಿಟೇಬಲ್ ನೂಡಲ್ಸ್. ಓಕೆ ಮೇಡಮ್. ಏನದು? ಬರತ್ತೆ ನೋಡು. ಅದು ಸರಿ, ನೀನ್ ನಾನು ಕೂಟ್ರ ಕಲಿಸ್ತೀನಿ ಅಂತ ಕರ್ಕೊಂಬಂಬಿಟ್ಟಲ್ಲ, ಮನೇಲಿ ಉಂಡ್ಲಿಲ್ವಾ? ಮನೇಲೆಲ್ಲ ಮಾಮೂಲು. ಫಸ್ಟ್ ಟೈಮ್ ನನ್ನ ಜೊತೆ ನಮ್ಮ ಭಾವ ಬಂದಿರುವಾಗ ಪ್ರೀತಿಯಿಂದ ತಿಂಡಿ ಕೊಡಿಸ್ತಿರಕ್ಕಾಗತ್ತಾ? ಓ ಸರಿ ಸರಿ ಸರಿ, ಪ್ರೀತಿಯಿಂದ ಕೊಡಿಸು ಕೊಡಿಸು.
ಬೇಜಾರಾಗೋಬಿಟ್ಟೈತೆ. ತಗೋಬವಾ, ಇನ್ನೇನು ಕೊಡ್ಲಿ? ಓಕೆ ಮೇಡಮ್. ಮಣ್ಣುಳ ಬಾವಾ, ಚೈನೀಸ್ ಫುಡ್, ಇದನ್ನ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಬೇಡ ಬೇಡ, ನನಗೆ ಇವೆಲ್ಲ ಒಗ್ಗಲ್ಲ. ನಮ್ಮವನ್ ಹೇಳಿದ್ರೆ ಇಟ್ಟು ಬಸ್ಸಾರು ಮಾಡ್ಕೊಟ್ಟಿರೋಳು, ನೀನೆ ತಿನ್ಕೋ. ಹೋಗಿ ಹೋಗಿ, ನಿನ್ನ ಕರ್ಕೊಂಡ್ ಬಂದಲ್ಲ, ಎಲ್ರ ಎದ್ರಿಗೂ ನನ್ ಮಾರ ತೆಗಿತ್ಯಾ. ಬೇಡ, ನೀನೆ ತಿನ್ಕೋ. ಕೊಡು. ಕೈ ಬಿಡ್ತಾವ್ರೆ. ಅಲ್ಲಿಯಕ್ ಹೋಗಿದ್ದೆ? ತಬ್ಬಿಟ್ಟವ್ರೆ. ಶಿವಪ್ಪ, ಗೊತ್ತಿಲ್ದೇ ಇರೋ ವಿದ್ಯಾ ಕಲಿತಾ ಇದೀನಿ, ಯಾವ ತೊಂದ್ರೆ ಇಲ್ದಂಗ್ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ನೋಡು, ಇದು ಬ್ರೇಕು, ಇದು ಎಕ್ಸಲೇಟರ್, ಇದು ಸ್ವಲ್ಪ ಕೊಟ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ, ಗೊತ್ತಾಯ್ತಾ? ಅಯ್ಯೋ ಮಂಕೆ, ನಾನು ಸೈಕಲ್ನ ಹೆಂಗೆಂಗೋ ಓಡಿಸ್ಬಿಟ್ಟಿದ್ದೀನಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಟ್ಟೆ. ಅದು ಕಾಲ್ನಲ್ಲಿ ಹೊಡೆಯೋದು, ಇದು ಕೈನಲ್ಲಿ ಹೊಡೆಯೋದು. ಈಗ ನೀನು ಹಿಂದೆ ಸರ್ಕೋ, ನಾನು ಓಡಿಸ್ತೀನಿ. ಅದೇನು ಓಡಿಸ್ತೀವೋ ನೋಡ್ತೀನಿ. ಕೂತ್ಕೋ. ಶಿವನೇ ಶಂಭುಲಿಂಗ. ಯಾಕೋ ತೊಡೆ ಎಲ್ಲ ನಡುಗ್ತಾ ಐತೆ, ಹುಡ್ಲ ಹೋಗು. ಯಾಕೆ ಇನ್ನು ಎತ್ ಕೂತಿದ್ಯಾ? ನಿದ್ದೆ ಬರಲಿಲ್ವಾ? ನಾನು ಊರಿಗೆ ಹೋಯ್ತೀನಿ. ಊರಿಗೆ? ಯಾಕಪ್ಪ, ಯಾರಾದ್ರೂ ಏನಾದ್ರೂ ಅಂದ್ರ? ಯಾರು ಏನು ಅನ್ಲಿಲ್ಲ, ನಾನು ನಮ್ಮ ತಾತನ್ ನೋಡ್ಬೇಕು ಅಷ್ಟೇ ತಾನೇ. ಮನೇಲಿ ಕಾರ್ ಇದೆ, ಡ್ರೈವರ್ ಇದ್ದಾನೆ, ನಿನ್ಗೆ ಯಾವಾಗ ಬೇಕೋ ಅವಾಗ ಕಾರ್ ತಗೊಂಡೋಗಿ ನೋಡ್ಕೊಂಬಾ. ಹಾಗಾದ್ರೆ ಇವಾಗಲೇ ಹೋಗ್ಲಾ? ಧಾರಾಳವಾಗಿ ಹೋಗು. ಹಾಗೆ ನಿಮ್ ತಾತ ಬರ್ತೀನಿ ಅಂದ್ರೆ ಜೊತೆ ಕರ್ಕೊಂಬಾ. ಹಂಗೆ ಪುಟ್ಟಿನೂ ಕರ್ಕೊಂಬಿಡ್ಲಾ? ಪುಟ್ಟಲಕ್ಷ್ಮಿ ಯಾರೋದು? ಅದೇ ಅವಳು. ಯಾರೋ? ಅದೇ ಅವಳು. ಓ, ಆ ಹುಡುಗಿನ ನೀ ತುಂಬಾ ಪ್ರೀತಿಸ್ತಾ ಇದೀಯ? ಅವಳು ನನ್ನ ಪ್ರೀತಿ ಮಾಡ್ತಾವಳೆ. ಈ ವಿಷಯ ಮೊದಲೇ ಯಾಕೆ ಹೇಳಿಲ್ಲ? ಹಾಗಿದ್ರೆ ನೀನ್ ತಡ ಮಾಡಬಾರ್ದು, ನಾಳೆನೆ ನೀನು ಅವಳನ್ನ ಕರ್ಕೊಂಬ. ನಿಮ್ಮಅಮ್ಮನ ಒಂದ್ಸಲ ನೋಡ್ಲಿ, ಆದಷ್ಟು ಬೇಗ ವಾಲ್ಗ ಓದಿಸ್ಬೇಡ. ಅಪ್ಪಯ್ಯೋ ಅಪ್ಪಯ್ಯೋ ಅಪ್ಪಯ್ಯೋ. ಯಾರೋ ಬಂದ್ರು ನೋಡು. ಏ, ನಮ್ ಪುಟ್ಟಣ್ಣ ಇದ್ದಂಗ ಅವ್ರೆ. ಅದು ಪುಟ್ಟಣ್ಣ ಅಲ್ವಾ? ಏ, ಪುಟ್ಟಣ್ಣ ಇದ್ದಂಗ ಅವನೇ. ಬಾರ. ಹೌದಲ್ವಾ? ಪುಟ್ಟಣ್ಣ ಚೆನ್ನಾಗಿದೆ. ಏ ಮೂದೇವಿ, ಅಷ್ಟು ಗೊತ್ತಾಗಕ್ಕಿಲ್ವಾ? ಒಳ್ಳೆ ಮಹಾರಾಜ ಇದ್ದಂಗ ಅವನೇ. ಮಹಾರಾಜನೋ ಮಂತ್ರಿನೋ, ಮತ್ತು ಇದನ್ನ ತಗೊಳ್ಳಿ. ಹೇಳ್ಕೊಡು ಪುಟ್ಟಣ್ಣ. ಕೊಡಲಿ. ಕೊಡು. ನಮ್ ತಾತ ನೋಡ್ಕೊಂಬತ್ತೀನಿ. ಯಾರೇ ಯಾವ್ದು ಮನೇಲಿ? ಯಾರು? ನಿಮ್ ತಾತ. ಎಲ್ಲಯ್ಯ ನಿನ್ ಮೊಮ್ಮಗ? ಯಾಕೆ ಸ್ವಾಮಿ? ಅಲ್ಕಾರ ನನ್ ಮಗ, ದೇವರ್ಸಿ ನನ್ ಮಗ. ಪಟ್ಟದಿಂದ ನಮ್ ಹುಡುಗಿನ ಎತ್ತಾಕೊಂಬಿಟ್ಟವನೆ, ಸಿಕ್ಕಿದ್ರೆ ಅವನ ಕಾಲ್ನ ಮುರಿತೀನಿ. ಅದನ್ಕೊಂಡು ನಿಂತ್ಕೊಳ್ಳಯ. ನನ್ ಮೊಮ್ಮಗನ್ನ ತುಂಟ ಅನ್ನು, ಜಗಳ ಗಂಟ ಅನ್ನು, ನಾನು ಒಪ್ಪತ್ತೀನಿ. ಆದ್ರೆ ಆದ್ರಗಳ ಗೀದ್ರಗಳ ಅಂದ್ರೆ ಅಲ್ಲೊದ್ರಿಸ್ಬಿಡ್ತೀನಿ ಅಂತೀನಿ. ಸಾವ್ರ ಸರಿ ಅಂತೀನಿ. ನಿನ್ ಮೊಮ್ಮಗ ಆದ್ರಗಳ ಅಲ್ಕ ಕುಡ್ಕ ಲೋ ಫ್ಯಾನ್. ನಾನು ತಾತ.
ಅರೆ ನೀನೇನ್ಲಾ? ಓ ಲೇ ಪುಟ, ಒಳ್ಳೆ ಮಾರಾದ ಕಂಡ ಕಾಂತಿಯಲ್ಲೇ. ರಾತ್ರಿ ಎಲ್ಲ ನಿಂದೇ ಜ್ಞಾನ ಆಗೋಗ್ಬಿಟ್ಟು ನಿದ್ರೆನೇ ಬರ್ಲಿಲ್ಲ ಕಣ ತಾತ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಅಲ್ಲ ಕಂಡ್ಲೇ, ನೀನೇನು ಅವಳು ಕಾಜ್ಗ ಬರ್ದಿದ್ದಂತೆ ಬೆಂಗಳೂರು ಬಾ ಅಂತ, ಅದಕ್ಕೆ ಅವಳು ಒತ್ತಾರೇನೆ ಒಂಟೋದ್ಲು. ಏನು ನಾನ್ ಕಾಗ್ಜಾ ಬರ್ದ? ಮತ್ತಿನ್ಯಾರು ಬರೀತಾರೆ? ನಾನೇ ಓದ್ ನೋಡಿನಿ, ನಾನೀಗ ಬರಕ್ ಹಾಕಿಲ್ಲ. ನೀ ಬರ್ದಿದ್ ಕಗ್ಜ ತಲುಪ್ತು, ಅಪ್ಪ ನನ್ಗೆ ಅಲ್ಲೇ ಒಂದ್ ಮನೆ ಮಾಡ್ಕೊಟ್ಟವ್ರೆ, ನೀನೇರ ಇಲ್ಲಿಗೆ ಬಾ ಅಂತ ಬರ್ದಿದ್ಯಾ? ಸರಿ, ಆ ಕಾಗ್ಜದಲ್ಲಿ ಇದ್ದ ವಿಳಾಸ ನಿಂಗೆ ಗೊತ್ತಾ? ಹ್ಮ್ ಆಯ್ತೇ, ನನ್ನ ಹತ್ರ ಇನ್ ಎರಡ್ ಮೂರ್ ದಿನ ಬಿಟ್ಕೊಂಡು ನಾನೇ ಅಲ್ಲಿ ಬರವ ಅಂತ ಬರ್ದಿಕೊಂಡಿವ್ನಿ ನೋಡು. ಸರಿ, ನಾನ್ ಬತ್ತೀನಿ ತಾತ. ಪುಟ ನಾನು ಬತ್ತೀನಿ. ಲಾ ಬೇಡ ಬೇಡ, ಶ್ರೀನಿವಾಸಪ್ಪ ಬೇಗ ನೋಡಿ. ಎಷ್ಟಾಯ್ತಪ್ಪ ಕಾಸು? 21.45 ರೂಪಾಯಿ ಕೊಡಮ್ಮ. ಅಲ್ಲಿಂದ ಇಲ್ಲಿಗೆ ಬರಕ್ಕೆ 21.45 ರೂಪಾಯಿ. ಯಾಕೆ? ಇದು ಸಿಟಿ, ಒನ್ ವೇ ಸುತ್ತಾಕೊಂಡ್ ಬರ್ಬೇಕು. 20 ರೂಪಾಯಿ ಯಾಕಪ್ಪ? ಇದೇನ್ ತರಕಾರಿ ವ್ಯಾಪಾರ, ನಾ ಚೌಕಾಸಿ ಮಾಡೋದಕ್ಕೆ. ಸರಿ ಸರಿ ತಗೋ. ಚಿಲ್ಲರೆ ಇಲ್ವಾ? ಇಲ್ಲ ಇಲ್ಲ. ಸರಿ, ಇನ್ನೊಂದ್ಸಲ ಸಿಕ್ತಾ ಕೊಡ್ತೀನಿ ಹೋಗು. ಇನ್ನೊಂದ್ಸರಿ ಕೊಡ್ತಾನಂತೆ, ಯಾವಾಗ ಕೊಡ್ತಾರ ಯಾವಾಗ ಕೊಡ್ತಾರ. ಒಂದ್ 50 ಎಂಎ ಕಟ್ಬಹುದು. ಈಗ ಅವನ್ನ ಮೊದ್ಲಂಗ್ ಮಾತಾಡ್ಸಂಗಿಲ್ಲ. ಬೋ ದೊಡ್ಡ ಮನಸ್ಸ ನಮ್ ಪುಟ್ಟ. ಯಾರು ಬೇಕು ಶಿವ? ನಂಗೆ ಪುಟ್ಟ ಬೇಕಾಗಿತ್ತು. ನಮ್ ಸಹಕಾರ ಪುಟ್ಟವರ? ಬನ್ನಿ ಶಿವ, ಒಳಗೋಗಿ ಶಿವ. ನಮಸ್ಕಾರ ಶಿವ, ಬನ್ನಿ ಶಿವ. ಇಲ್ಲಿ ಕೂತ್ಕೋ ಶಿವ, ಕೂತ್ಕೋ ಶಿವ. ನಮಸ್ಕಾರ ಶಿವ, ದೇಹನ ತಂಪು ಮಾಡ್ಕೊಳ್ಳಿ ಶಿವ. ಯಾಕಾಗ ನೋಡ್ತೀರಿ ಶಿವ? ಕುಡೀರಿ ಶಿವ, ಈಗ ಬರ್ತಾರೆ ಶಿವ. ಏನ್ ಗುರು, ಅಕ್ಕಿ ಬಹಳ ಜೋರಾಗೈತೆ. ನಾಟಿ ಅಕ್ಕಿ, ಇಂಥ ಅಕ್ಕಿಯನ್ನು ಮುಗಿಸ್ಬಿಡು ಅಂತಾರಲ್ಲ ಗುರು. ಮುಗ್ಸೋಣ. ಉಂಡೆ ಪುಟ್ ಪುಟ್ಟದಾಗಿ ಪುಟ್ಟನ್ಗೋಸ್ಕರ ಮಾಡ್ಕೊಂಡ್ ಬಂದಿರೋ ಉಂಡೆ. ಈ ಪುಟ್ ಪುಟ್ ಉಂಡೆನ ನೀ ತಿನ್ನು, ಆ ಪುಟ್ ಲಕ್ಷ್ಮಿನ ನಾನ್ ನೋಡ್ಕೋತೀನಿ. ಶಿಷ್ಯ ಶಿಷ್ಯನೇ ಗುರು ಗುರುನೇ. ಬೇಕ್ರಿ ಶಿವ. Thank you.
ಯಾರು ನಿನ್ ಕಳಿಸಿದ್ದು? ನಿಮ್ಮ ಮಾವ. ಯಾರೋ ಪುಟ್ಟ ಇದು? ಹೇಳ್ತೀನಿ ತಡಿಯಪ್ಪಯ್ಯ. ಎಲ್ಲಿ ಆ ಶಕ್ನಿ ಮಾವ? ಎಲ್ಲಿ ಆ ಶಕ್ನಿ? ಊಟ ಮಾಡ್ತೀನಿ, ತಮಾಷೆ ಮಾಡ್ಬಿಡು, ಸುಮ್ನಿರಪ್ಪ. ಯೋ ಮಾವಯ್ಯ, ನಿನ್ನ ಬಹುತ ಮನುಷ್ಯ ಅನ್ಕೊಂಡ್ಬಿಟ್ಟಿದೆ. ನನ್ ಬುಡಕ್ಕೆ ಕೈ ಹಾಕ್ಬಿಟ್ಟಲ್ಲ, ನಿನಗೆ ನಾನು ಏನು ಅನ್ಯಾಯ ಮಾಡಿದೆಯಾ ಪುಟ್ಟ? ಯಾಕೋ ಅವ್ನು ನಿನ್ಗೆ ಏನ್ ಮಾಡ್ದಂತ ಹೀಗೆ ಮಾಡ್ತಾ ಇದೀಯ? ಏನ್ ಮಾಡ್ದ? ಅವನೇ ಒಂದ್ಸಿ ಕೇಳಿ ಹೇಳ್ತಾನೆ. ಈ ಪುಟ್ಟಲಕ್ಷ್ಮಿಗೆ ನಾನ್ ಕಾಗದ ಬರ್ದಂಗ್ ಬರ್ದು ಅವಳನ್ನ ಬೆಂಗಳೂರು ಕರೆಸಿ ಕೆಡಿಸಿ ಸಾಯಿಸಕ್ ಮಾಡಿದ್ದ. ಪಾಪ ಹಳ್ಳಿ ಹುಡುಗಿ, ಇವ್ನ್ ಏನ್ ದ್ರೋಹ ಮಾಡಿದ್ಲು? ನಿಜವೇನೆ ಅವ್ನು ಹೇಳ್ತಿರೋದು? ಅವನೇನ್ ಕೇಳ್ತಿಯಪ್ಪ, ಈ ಕೇಳಿ ವೆಂಕಟೇಶನ್ ಕೇಳು. ಶಿವ ಶಿವ ಅನ್ಬಿಟ್ಟು ಇವಳನ್ನ ಶಿವಾಯ ನಮ ಅನ್ಸ್ಬಿಡ್ತಿದ್ದ? ಏನೋ, ಅವರಿಬ್ರು ಪ್ರೀತಿಸ್ತಾ ಇದಾರೆ, ನನ್ ಮಗಳನ್ನ ಅವನಿಗೆ ಕೊಡ್ಬೇಕು ಅಂತಿದ್ದೀನಿ, ಅದಕ್ಕೆ ಅವಳನ್ನ ಗುಟ್ಟಾಗಿ ಮುಗಿಸ್ಬಿಡು ಅಂತ ಇವರ ಸರ್ ಹೇಳಿದ್ದು. ನಿನ್ನ ಮಗಳ ಸುಖಕ್ಕೋಸ್ಕರ ಇನ್ನೊಂದ್ ಹೆಣ್ಣನ್ ಕೊಲೆ ಮಾಡ್ಸಕ್ ನೋಡಿದ್ಯಾಡಿ? ನಮ್ಮನೆ ಅನ್ನ ತಿಂದು ನನ್ ಸೊಸೆನೆ ಕೊಲೆ ಮಾಡ್ಸಕ್ ನೋಡಿದ್ಯಾ? ಪೊಲೀಸ್ಗೆ ಫೋನ್ ಮಾಡ್ತೀನಿ, ನಿನ್ನ ಜೈಲ್ಗೆ ಹಾಕಿಸ್ತೀನಿ, ನಿನ್ನ ನಿನ್ನ ನೇರಗಂಬ ಏರಿಸ್ತೀನಿ. ನಿಮ್ಮಪ್ಪ ಮಾಡಿರೋ ಘನ ಕಾರ್ಯನ ಯಾವ ಬಾಯಿಂದ ಹೇಳಮ್ಮ, ಯಾವ ಬಾಯಿಂದ ಹೇಳಿ? ಉಪ್ಪು ತಿಂದೋರು ನೀರ್ ಕುಡಿದ್ರೇನೆ ಬುದ್ಧಿ ಬರೋದು. ಹೋಗ್ಲಿ, ಹಾಳಾಗೋಗ್ಲಿ, ಕೈ ಮುಗಿದು ಕೇಳ್ಕೋತೀನಿ. ದಯವಿಟ್ಟು ನಮ್ಮಪ್ಪ ನನ್ನಿಂದ ದೂರ ಮಾಡ್ಬೇಡಿ. ತಾಯಿ ಕಳ್ಕೊಂಡಿರೋ ನನ್ನ ತಪ್ಲೆ ಮಾಡ್ಬೇಡಿ ಅತ್ತೆ, ತಪ್ಲೆ ಮಾಡ್ಬೇಡಿ. ಹಲೋ ಪೊಲೀಸ್ ಸ್ಟೇಷನ್, ಯಾರು ಇನ್ಸ್ಪೆಕ್ಟರ್ ಮಾತಾಡ್ತಿರೋದು? ನಾನು ಪ್ರಸಾದ್. ಬೇಡ ಬೇಡ, ಅಪ್ಪ ಇಲ್ಲದೆ ತಬ್ಲಿ ಆಗೋಬಿಟ್ಟಿದ್ದೆ ನಾನು, ಆ ಕಷ್ಟ ನನಗ್ ಗೊತ್ತು. ಮತ್ತೆ ಆ ಕಷ್ಟ ಇವಳು ಬರೋದ್ ಬೇಡ ಬೇಡ. ಹೌದು ಮಾವಯ್ಯ, ನನ್ನಂಗೆ ಅವಳು ಒಂದ್ ಹೆಣ್ಣು, ಅವಳು ಕಣ್ಣೀರ್ ಹಾಕಿದ್ರೆ ನಂಗೆ ಒಳ್ಳೇದಾಗಕ್ಕಿಲ್ಲ, ಬಿಟ್ಬಿಡಿ. ಕೇಳ್ದೇನೋ ಆ ಹುಡುಗಿ ಮಾತನ್ನ, ತನ್ನನ್ನ ಕೊಲೆ ಮಾಡ್ಸಕ್ ಪ್ರಯತ್ನ ಪಟ್ಟವನ್ನು ಕ್ಷಮಿಸಿ ಅಂತ ಹೇಳುವಂತ ಮುಗ್ಧೆ ಕಣೋಳು, ಅವಳನ್ನ ಕೊಲೆ ಮಾಡ್ಸಕ್ ಹೇಗೋ ಮನಸ್ಸು ಬಂತು ನಿನಗೆ? ತಪ್ಪಾಯ್ತು ಬಾವ. ಸರಿ ಸರಿ, ಇನ್ನೊಂದ್ ಸಲ ಉಂಡ ಮನೆಗೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ರೆ ನಾ ಕೆಟ್ಟವನಾಗ್ಬೇಕಾಗತ್ತೆ, ಬಿ ಕೇರ್ಫುಲ್. ಲೋ ಕೇಳಿ ವೆಂಕಟೇಶ, ಏನ್ ನಿಂತಿದ್ಯಾ, ಕಳ್ಸ್ಕೋ. ಯಾವ ಅವನಿಗೇನ ಕಾಸ್ ಕಿಸ್ ಕೊಡಂಗ ಕೊಟ್ ಕಳ್ಸು. ಹೊರಡು ಶಿವ. ನಿಮ್ಮ ಅಣ್ಣ ಬೋಲೆ ಐನಾತಿ ಮನುಷ್ಯ. ಅಯ್ಯೋ ಮರ್ತು ಬಿಟ್ಟಿದೆ, ಇವಳು ನಮ್ ಪುಟ್ಟಲಕ್ಷ್ಮಿ. ಏನ್ ಮಕ ನೋಡ್ತೆ ಕಾಲಿ ಬಿಳಿ. ಆಶೀರ್ವಾದ ಮಾಡಿ ಪುಟ್ಟಲಕ್ಷ್ಮಿ. ಆಹಾ, ಹೆಸರಿಗೆ ತಕ್ಕ ಹಾಗೆ ನಮ್ಮನೆಗ್ ಮಹಾಲಕ್ಷ್ಮಿ ಬಂದ ಹಾಗೆ ಬಂದಿದ್ಯಮ್ಮ. ಏನಾಯ್ತಮ್ಮ, ಕಚ್ಬಿಡ್ತು ನಾನೇನೆ.